ಕೊನೆಯದಾಗಿ ಮ್ಯಾಮ್ ಈ ಪ್ರಶ್ನೆ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ ಏನು ಅಂತ, ನಿಮ್ಗೆ ಇಷ್ಟ ಇದ್ರೆ ಆನ್ಸರ್ ಮಾಡಿ. ಬಿಕಾಸ್ ಮೊನ್ನೆ ಒಂದು ವಾರದ ಹಿಂದೆ ವರ್ತೂರ್ ಅವರು ತುಂಬ ಎಮೋಷ್ನಲ್ ಆಗಿ ಹತ್ತಿದ ಒಂದು ವಿಡಿಯೋ ವೈರಲ್ ಆಗುತ್ತೆ. ನೀವೇನಾದ್ರು ಫೋನ್ ಮಾಡಿ ಸಮಾಧಾನ ಮಾಡಿದ್ದುಂಟ? ಸೊ ಅದೇನಾದ್ರು ಮಾತಾಡಿದ್ರಾ? ಇಲ್ಲ, ನನಗೆ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಈ ಥರ ಪಬ್ಲಿಕಲ್ಲಿ ಏನಾದರೂ ವಿಚಾರ ಆಗುತ್ತಲ್ಲ, ನಾನು ಅವಾಗ ತುಂಬ ಕಡಿಮೆ ಏನಾದರೂ ಕೇಳೋದು, ಬಿಕಾಸ್ ಆಲ್ರೆಡಿ ತುಂಬ ಜನ ಅದನ್ನು ಕೇಳ್ತಿರ್ತಾರೆ. ಸೊ ಇವಾಗ ನಾನೇ ಎಮೋಷ್ನಲ್ ಆದೆ ಅಂತಂದರೆ ಆ ಟೈಮ್ನಲ್ಲಿ ಎಲ್ಲರೂ ಯಾಕೆ 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 ಅಂತ ಕೇಳ್ತಾ ಇರ್ಬೇಕಾದ್ರೆ ನಾನು ಇನ್ನೂ ಜೋರಾಗಳಬೇಕು ಅನಿಸುತ್ತೆ, ಬಿಟ್ಟರೆ ನಮಗೆ ಸಮಾಧಾನ ಆಗಲ್ಲ ಅದು. ಸೊ ಆ ಕಾರಣಕ್ಕೆ ನಾನು ತುಂಬ ಕಡಿಮೆ ಈ ಥರ ಕೆಲಸ ಮಾಡೋದು. ಬಟ್ ಆ ಟಾಪಿಕ್ಕೇ ಅಲ್ದಿರೆ ಅವ್ರಿಗೆ ಸಮಾಧಾನ ಆಗುವಂಥದ್ದು ಏನಾದರೂ ಮಾಡ್ಬೋದು ಅಂತಂದರೆ ಅದನ್ನು ಮಾಡ್ತೀನಿ ನಾನು. ಸೊ ಐ ವಿಲ್ ಆಲ್ವೇಸ್ ಟ್ರೈ ಲೈಕ್ ದ್ಯಾಟ್ ಇವಾಗ, ಯಾಕಂದರೆ ನಾನು ಯಾರಾದರೂ ಏನಾದರೂ ಯಾರಿಗಾದರೂ ನಾನು ಹೇಳಬೇಕು ಅಂತ ಬಂದಾಗ ಅದು ಯಾಕೆ ಏನು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಲ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಸಲ್ಯೂಷನ್ ಬೇಕಾಗಿರೋಲ್ಲ, ಕೇಳಿಸ್ಕೊಳ್ಳೋ ಕಿವಿ ಬೇಕಾಗಿರುತ್ತೆ ಅಷ್ಟೇ. ಸೊ ಬೇರೆ ಎಲ್ಲ ಮಾತಾಡ್ತೀನಿ, ಆ ಟಾಪಿಕ್ನ ನಾನು ಟಚ್ ಮಾಡೋಕೆ ಹೋಗಲ್ಲ. ಸೊ ಹಾಗಾಯ್ತು ಅಷ್ಟೇ. ನೈಸ್ ಮ್ಯಾಮ್, ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಸೊ ಇಷ್ಟೊತ್ತು ನಮಗೆ ಇಷ್ಟೊಂದು ಟೈಮ್ ಕೊಟ್ಟಿದ್ದೀರ, ನಾನು ಅದಕ್ಕೆ ಜಾಸ್ತಿ ತಗೊಂಡೆ, ಎಲ್ಲ ಫುಲ್ ಕವರ್ ಮಾಡಿಬಿಟ್ಟೆ. ನಿಮಗೆ ಯಾವುದೋ ಬ್ಯಾಲೆನ್ಸ್ ಇಲ್ಲ ಅನ್ಸುತ್ತೆ. ಬಿಗ್ ಬಾಸ್ ನಂತರ ಇಷ್ಟೊತ್ತು ಕೂತು ನಾನು ಮಾತಾಡಿರೋದು ನಿಮ್ಮ ಜೊತೆ, ಹಬ್ಬ ಆ್ಯಂಡ್ ಇಷ್ಟು ನಕ್ಕಿದ್ದು ಕೂಡ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇದೇ ಥರನೇ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ. ನೆಕ್ಸ್ಟು ಸೊ ಪ್ರೊಡಕ್ಷನ್ ಹೌಸ್ ಬರ್ತಾ ಇದೆ, ಆಮೇಲೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಿಮ್ಮ ಕನಸು ಈಡೇರಲಿ ಬೇಗ. ಇದೆಲ್ಲ ನಾವು ಇರ್ತೀವಿ ಜೊತೆಲೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಇದು ಫುಲ್ಲು ಜನ ತುಂಬ್ಕೊಂಡು ತುಳ್ಕಾಡ್ಲಿ, ನಾವು ನೆಕ್ಸ್ಟ್ ಟೈಮ್ ಬರೋಷ್ಟ್ರಲ್ಲಿ ಫುಲ್ ಜನ ಇರಲಿ, ನಮಗೆ ಒಳಗಡೆ ಬರೋಕ್ಕೆ ಜಾಗ ಬೆಳಿಬಾರ್ದು. ಸೊ ಆ ಥರ ಬೆಳೀಲಿ ಅಂತ ನಾವು ಕೋರ್ಕೋತೀವಿ. ಸೊ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಸ್, ಥ್ಯಾಂಕ್ ಯು ಸರ್.